ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ. ಕಲಬುರಗಿ ನಗರದ ವಿಜಯವಾಣಿ ಕಚೇರಿಯಲ್ಲಿ ನಡೆದ ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ಮಾತನಾಡಿದ ಖ್ಯಾತ ವೈದ್ಯ ಸಿಎಸ್ ಚಂದ್ರಶೇಖರ್ ಅವರು, ಇಂದಿನ ಮಕ್ಕಳು ಮೊಬೈಲ್ನಲ್ಲಿ ಹೆಚ್ಚು ಸಮಯ ಕಾಲಹರಣ ಮಾಡುತ್ತಿದ್ದಾರೆ. ದೈಹಿಕವಾಗಿ ಯಾವುದೇ ಚಟುವಟಿಕೆ ಇಲ್ಲದೆ ಇರುವುದು ಅಪಾಯಕಾರಿ. ಬೆಳಿಗ್ಗೆ ತಿಂಡಿ ತಿನ್ನದೆ ಹಾಗೆ ಇರುವುದು, ಜಂಕ್ ಫುಡ್ಗಳನ್ನೇ ಹೆಚ್ಚು ಇಷ್ಟಪಡುವವರಿದ್ದಾರೆ. ಅವುಗಳಲ್ಲಿ ಹೆಚ್ಚು ವಿಷಕಾರಿ ರಾಸಾಯನಿಕ ಅಂಶಗಳು ಸೇರಿರುತ್ತದೆ. ಇದರಿಂದ ಆರೋಗ್ಯ ಹಾಳಾಗುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. So from today onwards, please start writing. ಏನ್ ಬರಿಬೇಕು? ಪ್ರಶ್ನೆಗೆ ಉತ್ತರ. ಹಾಗೆ ಪಾಠ ಕೇಳ್ತೀರಿ, ಟೀಚರ್ ಪಾಠ ಮಾಡ್ತಿದ್ರೆ ಮೇಕ್ ಯುವರ್ ಓನ್ ಬುಲೆಟ್ ಪಾಯಿಂಟ್ಸ್. ನೀವು ಅಧ್ಯಯನ ಮಾಡ್ತೀರಿ, ಸುಮ್ಮನೆ ಓದ್ತಾನೆ ಹೋಗ್ಬೇಡಿ. ಗಂಟೆಗೆ ಓದ್ಸಾರ್ ನಮ್ಮ ಹುಡುಗ ಅದ್ರ ಬಳಸಿ ಹೇಳಿ ಒಳ್ಳೆ ಮಾತು ಬರೀ. ಯಾಕೆ ಹಾಗೆ ರೈಟಿಂಗ್ ಪ್ರಾಕ್ಟೀಸ್ ಇಲ್ಲ. ಪ್ರಶ್ನೆಗೆ ಉತ್ತರವನ್ನ ನಿಖರವಾದ ಉತ್ತರ ಬರೀ. ಹಾಗೆ ಇವ್ರ ಹ್ಯಾಂಡ್ ರೈಟಿಂಗ್ ಶುಡ್ ಬಿ ರೆಚಿಬಲ್. ನಾನು ಟೀಚರ್ ಆಗಿದ್ದವರು ಇಲ್ಲಿ ಇರ್ತಕ್ಕಂಥ ಟೀಚರ್ 40-50% ಆಫ್ ಆಸೋಸಿಯೇಷನ್ ಕೆನಾಟ್ ಬಿ ರೈಟ್. ಸೊ ಅದೇ ನೀವೆಲ್ಲ ದಯವಿಟ್ಟು ಇವತ್ತಿಂದನೇ ಸ್ಫುಟವಾಗಿ ದೊಡ್ಡ ಕ್ಷೇತ್ರದಲ್ಲಿ ಎಕ್ಸಾಮ್ ಸೆಕೆಂಡ್ ಆಗಿ ಅವೈಲೇಟೆಡ್ ಪೇಪರ್. ಎಕ್ಸಾಮ್ ಆನ್ಲೈನ್ 50 ಬರುತ್ತೆ, ಇನ್ನು 50 ಬರಲ್ಲ. ಅದೇ ಎಕ್ಸಾಮ್ ಆನ್ಲೇಷನ್ ಬಿಟ್ಟು ಬರುವಾಗ ಹೊರಗಡೆ ಒಮ್ಮೆ ಕೂಷ್ಟು ಬರುತ್ತೆ, ನೆನಪಾಗುತ್ತೆ. ನಾವು ಟ್ಯೂಷನ್ ತಗೋವಾಗ ಯಾರಿಗೆ ಯಾವ್ದೋ ಹುಡುಗರಿಗೆ ಹೋಗುವಾಗ ಎಲ್ಲಸು ಬರುತ್ತೆ, ಆದ್ರೆ ಯಾಕೆ ಎಕ್ಸಾಮ್ ಅಲ್ಲೇ ಯಾಕೆ ಬರಲ್ಲ? 50% ಬರುತ್ತೆ. ಇದು ಎಕ್ಸಾಮಿನೇಷನ್ ಸೀಟ್, ಹಾರ್ಡ್ ಸೀಟ್ ಅಂತ. ಹಾರ್ಡ್ ಸೀಟ್ ಅಂತ ಹಾಗೆ ಇಂಟರ್ ಕೂತಾಗ ಸೀಟ್ ಬಿಕಮ್ಸ್ ಹಾರ್ಡ್ ಸೀಟ್. ನಾವು ಸುಲಭ ಪ್ರಶ್ನೆ ಕೇಳ್ತೇವೆ, ನಮಗೇನು ಬಿಸಿ ಇಲ್ಲ. ಪ್ರಶ್ನೆ ಉತ್ತರ ಕೊಡೋರಿಗೆ ಬಿಸಿ ಇರುತ್ತೆ. ಹಾಗಾಗಿ ಎಕ್ಸಾಮಿನೇಷನ್ ಹಾಲ್ ಅಥವಾ ಎಕ್ಸಾಮಿನೇಷನ್ ಸೀಟಲ್ಲಿ ಕೂತ್ಕೊಂಡಾಗ ಇಟ್ ಬಿಕಮ್ಸ್ ಎ ಹಾರ್ಡ್ ಸೀಟ್. ಯಾಕೆಂದರೆ ಮನಸ್ಸು ನಾನು ಕೊಟ್ಟಿದ್ದೇನೆ, ನಾ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ನಾನು ಸರಿಯಾಗಿ ಉತ್ತರ ಬರೆಯಬಲ್ಲೇನೆ, ನಾನು ಬರೆದಂಥ ಉತ್ತರ 100-100 ಮಾರ್ಕ್ಸನ್ನು ತಂದುಕೊಡಬಲ್ಲದೆ ಅಕಸ್ಮಾತ್ ತಪ್ಪರಿಬೋದು ನಾನು. ಯಾಕೆಂದರೆ ಆಲ್ ದೀಸ್ ಡೌಟ್ಸ್ ನನ್ನ ಮನಸ್ಸು ವೆರಿ ಕಾಂಪ್ಲೆಕ್ಸ್. ಎಲ್ಲ ನೆಗೆಟಿವ್ ಥಾಟ್ಸನ್ನ ಆ ಕ್ಷಣದಲ್ಲೇ ನಿಮ್ಮ ಮನಸ್ಸು ಬಂದ್ಬಿಡ್ತದೆ. ಅದೇ ಫೈನಲ್ ಟೆಸ್ಟಲ್ಲಿ ಆ ಆತಂಕ ಇಲ್ಲ, ಏ ಕಮ್ಮಿ ಬರೋಲ್ಲ, ತಪ್ಪಾದ ಟೀಚರ್ ಹೇಳ್ಬೋದು, ತಪ್ಪು ಮಾಡೋಂಗಿಲ್ಲ, ತಪ್ಪು ಮಾಡಿದ್ರೆ ಮಾರ್ಕ್ಸ್ ಹೋಯಿತು. ಹಾಗಾಗಿ ಎಕ್ಸಾಮಿನೇಷನ್ ಹಾಲ್ನಲ್ಲಿ ಈ ಥರದ ನೆಗೆಟಿವ್ ಥಿಂಕಿಂಗ್ ಬರೋ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ, ನಿಮ್ಗೆ ಗೊತ್ತಿಲ್ಲದೆ. ಹಾಗಾಗಿ ಇದಕ್ಕೆ ರೀಕಾಲ್ ಪ್ರಾಕ್ಟೀಸ್. ನೀವು ಪ್ರಶ್ನೆಗೆ ಇವತ್ತಿಂದನೇ ಉತ್ತರ ಬರೀಕ್ಕೆ ಶುರುವಾಯಿತು ಅಂತಂದರೆ ನಾವೇನು ನೆನೆಸ್ಕೊಡ್ತೇವೆ, ಅವರು ಉತ್ತರ ಗೊತ್ತಿದೆ ಬರೀಬಲ್ಲೇ ಅಂತ. ಆದರೆ ಬರೀಬೇಕು, ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಆಗ ನಿಮಗೆ ಈ ಎಕ್ಸಾಮ್ ಶಾಲೆಯಲ್ಲಿ ಈ ಥರ ಡೌಟ್. ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ನಾನು ಈಗ ಅರ್ಧ ಗಂಟೆ ಒಂದೇ ಸಮ ಅಲ್ಲಾಡ ನಿಂತಿದ್ರೆ ಆಯಾಸ ಆಗತ್ತಾಗಲ್ವ, ಕಾದ್ರೆ ನೋವು ಬರ್ತಾ ಬರಲ್ವ? ಅಥವಾ ನಿಮ್ಗೆ ಕೂತೆ ಅಲ್ಲಾಡಬೇಡ್ರಿ, ಕೂತೆ ಕೂತ್ಕೊಂಡ್ರೆ ಅರ್ಧ ಗಂಟೆ ನಿಮಗೂ ಸುಸ್ತಾಗುತ್ತೆ, ಕೂತಿರೂ ಸುಸ್ತಾಗುತ್ತೆ. ಸೊ ಯು ಹ್ಯಾವ್ ಟು ಚೇಂಜ್ ಯುವರ್ ಪೊಸಿಷನ್, ಚೇಂಜ್ ಯುವರ್ ಮೈಂಡ್ ಸೆಟ್. ಮಾನಸಿಕ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳಬೇಕು? ಒಂದು ಯಾಕೆ ಮನಃಶಾಂತಿ ಕೆಡುತ್ತೆ, ಒಂದು ನೆಗೆಟಿವ್ ಥಿಂಕಿಂಗ್, ಇನ್ನೊಂದು ನೆಗೆಟಿವ್ ಮೋಷನ್. ಯಾವ ನೆಗೆಟಿವ್ ನೀವು ನಾನೇನು ಪ್ರಯೋಜನ ಇಲ್ಲ, ನಾನು ಚೆನ್ನಾಗಿಲ್ಲ, ನಾನು ಸುಂದರಿ ಆಗಿಲ್ಲ, ಜಗದೇಕ ಸುಂದರಿ ಆಗಿಲ್ಲ, ನಾನು ಬುದ್ಧಿವಂತ ಅಲ್ಲ, ನಾನು ಅದನ್ನು ಕಪ್ಪಿದ್ದೇನೆ, ನಾನು ಯಾರು ಲೈಕ್ ಮಾಡಲ್ಲ, ಯಾವಿಗೇನು ನನ್ನ ಬೆಡ್ಶೀಟ್ ಬಂದಿಲ್ಲ, ಇವೆಲ್ಲ ನೆಗೆದ್ರು. ಆರು ತಿಂಗಳಾದರೂ ಅಪ್ಪ ನಂಗೆ ಬೈದ್ಬಿಟ್ಟ, ಟೀಚರ್ ನಂಗೆ ಬೈದ್ಬಿಟ್ರು, ಅಥವಾ ನನ್ನ ಫ್ರೆಂಡ್ ನಂಗೆ ಮೋಸ ಮಾಡಿಬಿಟ್ಟ. ಸೊ ನೆಗೆಟಿವ್ ಥಿಂಕಿಂಗಿಂದ ನಮ್ಮ ಮಾನಸಿಕ ಪ್ರಶಾಂತತೆ ಹಾಳಾಗುತ್ತೆ. ಇನ್ನೊಂದು ನೆಗೆಟಿವ್ ಮೋಷನ್, ಯಾವುದೇ ಕಾರಣಕ್ಕೂ ಕೋಪ ಬಂದಿದೆ, ಯಾವುದೇ ಕಾರಣಕ್ಕೂ ಭಯ ಆಗಿದೆ, ಯಾವುದೇ ಕಾರಣಕ್ಕೂ ದುಃಖ ಆಗಿದೆ, ಯುವರಿ ಚಿಂತೆ. ಸೊ ಚಿಂತೆ ಮಾಡ್ತು ಅಂತಂದರೆ ನಿಮ್ಮ ಮನಸ್ಸನ್ನು, ಹಾಗಾಗಿ ಯಾವುದೇ ವಿಚಾರದ ಬಗ್ಗೆ ಚಿಂತೆ ಮಾಡೋದನ್ನು ಏನು ಪ್ರಯೋಜನ ಇಲ್ಲ. ಚಿಂತೆ ನಮ್ಮನ್ನು ಜೀವಂತ ಸುಟ್ಟು ಹಾಕುತ್ತೆ. ಚಿಂತೆ ಸತ್ತ ಹೆಣ್ಣು ಸುಟ್ಟೆ, ಚಿಂತೆ ಜೀವಂತ ನಮ್ಮ ದೇಹವನ್ನು, ನಮ್ಮ ಮನಸ್ಸಿನ ಶಾಂತತೆಯನ್ನು ಹಾಳು ಮಾಡುತ್ತೆ. ಹಾಗಾಗಿ ನಿಮಗೆ ಏನೇ ನನಗೂ ಸಮಸ್ಯೆ ಇದೆ, ನಿಮಗೂ ಸಮಸ್ಯೆ ಇದ್ದರೂ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಏನಾದರೂ ಚಿಂತೆ ಇದೆ, ಏನಾದರೂ ಸಮಸ್ಯೆ ಇದೆ, ಅದು
many terminologies and processes in biology subjects. How to remember them all at once? So biology ne inondu ಹಾಗಾಗಿ ಇಲ್ಲಿ ಇದನ್ನು ನೀವು ಮತ್ತೆ ಮತ್ತೆ ರೀಕಾಲ್ ಮಾಡಿಕೊಂಡು ನೇಮ್ಸನ್ನ ನಂಬಿಟ್ಕೋಬೇಕಾಗುತ್ತೆ. ಸೊ ಸಮ್ ಸಬ್ಜೆಕ್ಟ್ಸ್ ವಿಲ್ ಹಾವ್ ಓನ್ಲಿ ಫಿಗರ್ಸ್, ಸಬ್ಜೆಕ್ಟ್ಸ್ ವಿಲ್ ಹಾವ್ ಸಮ್ ನೇಮ್ಸ್, ಸಮ್ ಸಬ್ಜೆಕ್ಟ್ಸ್ ವಿಲ್ ಹಾವ್ ಸಮ್ ಫಾರ್ಮುಲಾಸ್. ಅದನ್ನು ಮತ್ತೆ ಮತ್ತೆ ಓದಿ ನೆನಪಿನಲ್ಲಿ ಇಟ್ಕೊಳ್ಳೋಕೆ ಪ್ರಯತ್ನ. ಸಂಪಾದಕ ವಾದಿರಾಜ್ ವ್ಯಾಸಮುದ್ರ ಹಾಗೂ ವಿದ್ಯಾರ್ಥಿಗಳು ಸಮಾರಂಭದಲ್ಲಿ ಭಾಗವಹಿಸಿದರು. ಲಗೇಜ್ ಶಾಪಿ, ವಿವಿ ಸಂಘ, ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ.